ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಬನ್ನಿ. ಎಲ್ಲಿದ್ದೀಯಪ್ಪ ನಿಖಿಲ್ ಅಂತ ಪ್ರಶ್ನೆ ಮಾಡ್ತಿದ್ದವರಿಗೆ ನಿಖಿಲ್ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಇವತ್ತು ಮಂಡ್ಯಕ್ಕೆ ಬರ್ತಾ ಇದ್ದಾರೆ ನಿಖಿಲ್. ಪುರಸಭೆ ಚುನಾವಣೆ ಹಿನ್ನೆಲೆ, KRPT ಪುರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ JDSನ ಒಂದು ಸಭೆಯನ್ನು ಕರೆಯಲಾಗಿದೆ. ಹಾಗಾಗಿ ತಮ್ಮನ್ನು ತಾವು ಆಕ್ಟಿವ್ ಆಗಿ ತೊಡಗಿಸಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯಕ್ಕೆ ಬಂದು JDS ನಾಯಕರ ಜೊತೆ ಇವತ್ತೊಂದು ಮೀಟಿಂಗ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಒಂದು ಸರ್ತಿ ಚುನಾವಣೆ ಮುಗಿದ ನಂತರ ಒಂಥರ ನಾಮಕಾವಸ್ಥೆ ಅಂತಾರಲ್ಲ ಆ ರೀತಿ ಬಂದು ಹೋಗಿದ್ರು ನಿಖಿಲ್. ಅದಾದ ನಂತರ ಆ ಕಡೆ ತಲೆ ಹಾಕಿರಲಿಲ್ಲ. ನೋಡಿ, ಚುನಾವಣೆಯಲ್ಲಿ ಮಾತ್ರ ಇವರು ಬರ್ತಾರೆ, ಮತದಾನ ಆಗ ತನಕ ಮಂಡ್ಯ ಬಿಟ್ಟು ಕದಲಿರಲಿಲ್ಲ. ಮತದಾನ ಆದಮೇಲೆ ನಿಖಿಲ್ ಪತ್ತೆನೇ ಇಲ್ಲ ಅಂತೆಲ್ಲ ಜನ ಮಾತಾಡ್ಕೋತಾ ಇದ್ರು. ಅದಾದಮೇಲೆ ಒಂದು ಸರ್ತಿ ನಿಖಿಲ್ ಮಂಡ್ಯಕ್ಕೆ ಬಂದು ಹೋಗಿದ್ರು. ಈಗ ಮತ್ತೆ ನಿಖಿಲ್ ಬರ್ತಾ ಇದ್ದಾರೆ. ಮಂಡ್ಯ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾ ಇದ್ದಾರೆ. ಫಲಿತಾಂಶ ಬರೋದಕ್ಕೂ ಮೊದಲೇ ನಿಖಿಲ್ ಅವರು ಇವಾಗ ಈಗಾಗಲೇ ಅವರು JDSನಲ್ಲಿ ಇರೋದ್ರಿಂದ JDS ಪಕ್ಷದ ಒಂದು ಸಭೆಯಲ್ಲಿ ಭಾಗವಹಿಸೋದಕ್ಕೆ ನಿಖಿಲ್ ಮಂಡ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸೊ ಸಂತೋಷ್, ಮಂಡ್ಯದಲ್ಲಿ ನಿಖಿಲ್ ಅವರ ಇವತ್ತಿನ ಏನೇನು ಪ್ಲಾನ್ಸ್ ಇದೆ, ಎಲ್ಲೆಲ್ಲಿಗೆ ಭೇಟಿ ಕೊಡ್ತಾರೆ, ಏನು ಯೋಜನೆ ಇವತ್ತು ಅವ್ರದ್ದು? ಅರವಿಂದ್, ಇವತ್ತು ಮಂಡ್ಯದಲ್ಲಿ KR ಪೇಟೆಗೆ ನಿಖಿಲ್ ಅವರು ಭೇಟಿ ನೀಡ್ತಾರೆ. ಅಲ್ಲಿ JDS ಸಭೆ ನಡೆಯುತ್ತೆ. ಸ್ಥಳೀಯ ಸಂಸ್ಥೆಯ ಚುನಾವಣೆ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ನಡೀತಾ ಇದೆ. ಉಸ್ತುವಾರಿ ಸಚಿವ ಪುಟ್ಟರಾಜು ಮತ್ತೆ ಶಾಸಕ ನಾರಾಯಣಗೌಡ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತ ಸಭೆಯಲ್ಲಿ ಇವತ್ತು ನಿಖಿಲ್ ಪಾಲ್ಗೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ರೀತಿಯಲ್ಲಿ ನಿಖಿಲ್ ಮಂಡ್ಯಕ್ಕೆ ಬಂದಂತ ಆರಂಭದಲ್ಲಿ ಒಂದು ಆರೋಪ ಕೇಳಿಬಂದಿತ್ತು, ಚುನಾವಣೆಗೆ ಬರ್ತಾರೆ, ಚುನಾವಣೆಗೆ ಮುಗಿದ ನಂತರ ನಾಪತ್ತೆ ಆಗ್ತಾರೆ ಅಂತ ಹೇಳಿ. ಆಗ ನಿಖಿಲ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು, ನಾನು ಸೋಲಿ ಗೆಲ್ಲಿ ಮಂಡ್ಯದಲ್ಲೇ ಇರ್ತೀನಿ, ಮಂಡ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತೀನಿ, ಮತ್ತೆ ಇಲ್ಲಿಯ ಜನರ ಕಷ್ಟ ಸುಖಗಳನ್ನ ಕೇಳ್ತೀನಿ ಅಂತಕ್ಕಂತ ಭರವಸೆಯನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ನಿಖಿಲ್ ಮಂಡ್ಯಕ್ಕೆ ಬರ್ತಾ ಇದ್ದಾರ. ಮಂಡ್ಯ ರಾಜಕಾರಣದಲ್ಲೇ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಚುನಾವಣೆಗೂ ಮುನ್ನವೇ ನಿಖಿಲ್ ಮಂಡ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಕ್ಕಂತ ಚರ್ಚೆ ಈಗ ಜಿಲ್ಲೆಯಲ್ಲಿ ಶುರುವಾಗಿದೆ. ಅರವಿಂದ್, ಕೇವಲ ಅದೊಂದು ಕಾರ್ಯಕ್ರಮ ಮಾತ್ರನಾ ಅಥವಾ ಬೇರೆ ಏನಾದರೂ ಇದೆಯಾ ಪ್ಲಾನ್ಸ್ ಇವ್ರದ್ದು, ನಿಖಿಲ್ ಅವ್ರದ್ದು? ಇವತ್ತು ಮಂಡ್ಯದ KR ಪೇಟೆಯಲ್ಲಿ ನಡೀತಕ್ಕಂತಹ ಸಭೆಯಲ್ಲಿ ಮಾತ್ರ ಪಾಲ್ಗೊಳ್ತಾರೆ. ಈ ಒಂದು ಸಭೆಗೆ ಸುಮಾರು 2 ಗಂಟೆಗೆ ಈ ಒಂದು ಸಭೆ ಶುರುವಾಗುತ್ತೆ, JDS ಸಭೆ. ಆ ಒಂದು ಸಭೆಗೆ ಇವತ್ತು ಆಗಮಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಸಭೆಯೊಂದರಲ್ಲಿ ಭಾಗವಹಿಸೋದಕ್ಕೆ ನಿಖಿಲ್ ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ನಿಖಿಲ್ ಮಂಡ್ಯವನ್ನು ಮರೆತು ಬಿಟ್ಟರು ಅಂತಕ್ಕಂಥ ಆರೋಪ ಇತ್ತು, ಆದರೆ ನಿಖಿಲ್ ಇವಾಗ ಮಂಡ್ಯಕ್ಕೆ ಮತ್ತೆ ಬರ್ತಾ ಇದ್ದಾರೆ. ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸ್ಕೋತಾ ಇದ್ದಾರೆ. ಒಂದು ಕಡೆ ಅವರ ತಂದೆ ನಾಳೆಯಿಂದ 2 ದಿನ ರೆಸಾರ್ಟ್ ವಾಸಕ್ಕೆ ಹೋಗ್ತಾ ಇದ್ದಾರೆ, ಬಟ್ ನಿಖಿಲ್ ಮಾತ್ರ ಚುನಾವಣೆಯ ನಂತರವೂ ಕೂಡ ಆ ಥರ ಏನು ರೆಸ್ಟ್ ತೊಗೊಳ್ಳೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಬಟ್ ಅವರು ಉಡುಪಿಗೆ ಹೋಗಿದ್ದರು, ಚಿಕ್ಕಮಗಳೂರಿನಲ್ಲಿ ರೆಸ್ಟ್ ಮಾಡಿದ್ರು. ಅದನ್ನು ಬಿಟ್ಟರೆ ಈಗ ಮತ್ತೆ ಇವತ್ತು KR ಪೇಟೆಯಲ್ಲಿ ನಡೀತಕ್ಕಂಥ JDSನ ಸಭೆಯಲ್ಲಿ ಭಾಗವಹಿಸೋದಕ್ಕೆ JDSನ ಸಭೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಪುರಸಭೆ ಚುನಾವಣೆ ಡಿಕ್ಲೇರ್ ಆಗಿರೋದ್ರಿಂದ ಅಲ್ಲಿನ ಅಭ್ಯರ್ಥಿಗಳು ಯಾರಾಗಬೇಕು, ಏನಾಗಬೇಕು, ಕಾರ್ಯತಂತ್ರಗಳು ಇರ್ತವಲ್ಲ, ಅದನ್ನು ಅಟೆಂಡ್ ಮಾಡೋದಕ್ಕೆ ನಿಖಿಲ್ ಬರ್ತಾ ಇದ್ದಾರೆ.